ಈ ಚಳಿಗಾಲದಲ್ಲಿ ಕೋರ್ಬಳೆ ತಿನ್ನಬೇಕು ಅಂತ ಅನ್ಸಿದ್ರೆ ನೀವು ಮಷ್ಟೇ ಶುಡ್ ಆಗಿ ಕಲ್ತಿರಬೇಕಾಗುತ್ತೆ ಮಸಾಲೆ ಕೋರ್ಬಳೆ ಮಾಡೋದನ್ನ ಏನಪ್ಪ ಇದು ನಮಗೆ ಮಾಮೂಲಿ ಕೋರ್ಬಳೆ ಮಾಡೋದು ಗೊತ್ತಿದೆ ಆದ್ರೆ ಸನಾ ಇವತ್ತು ಸ್ಪೆಷಲ್ ಆಗಿ ಮಸಾಲೆ ಕೋರ್ಬಳೆ ಅಂತಿದಾಳಲ್ಲ ಅಂತಿದ್ರಾ ಆದ್ರೆ ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡಬೇಕಲ್ವಾ ಬನ್ನಿ ವೀಕ್ಷಕರೇ ದಿಢೀರ್ ಅಡಿಗೆಯಲ್ಲಿ ಮಸಾಲೆ ಕೋರ್ಬಳೆ ಮಾಡೋಣ ಇದಕ್ಕೆ ಬೇಕಾಗುವಂತ ಪದಾರ್ಥಗಳು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಜೀರಿಗೆ ಚಿರೋಟಿ ರವೆ ಎಣ್ಣೆ ಡಾಲ್ಡಾ ಉಪ್ಪು ಮೆಣಸು ಧನಿಯಾ ಪುಡಿ ಮೊಸರು ಗರಂ ಮಸಾಲಾ ನಾನು ದಿಢೀರ್ ಅಡಿಗೆಯಲ್ಲಿ ಕೋರ್ಬಳೆ ಮಾಡೋದನ್ನ ತೋರಿಸ್ತಾ ಇದ್ರಿ ಇದು ವಿಶೇಷವಾದಂತ ಮಸಾಲೆ ಕೋರ್ಬಳೆ ಈ ಅಡಿಗೆ ಮಾಡೋದು ಕೂಡ ತುಂಬಾ ವಿಶೇಷವಾಗಿದೆ ತೋರಿಸ್ತೀನಿ ಗಮನ ಇಟ್ಟು ನೋಡಿ ಫಸ್ಟ್ ಎಣ್ಣೆ ಕಾಯಕ ಇಟ್ಬಿಡಿ ಕರ್ಬೇವ್ ಹಾಕಬೇಕು ಸ್ವಲ್ಪ ಹಸಿ ಮೆಣಸಿನಕಾಯಿನ ಜಾಸ್ತಿ ಹಾಕಿ ಖಾರ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಒಂದು ಅರ್ಧ ಬಟ್ಲಷ್ಟು ಜೀರಿಗೆ ಕೂಡ ಗಟ್ಟಿ ಮೊಸರು ಹಾಕ್ತಾ ಇದೀನಿ ನಿಮಗೆ ಹುಳಿ ಇಷ್ಟ ಇದ್ರೆ ಸ್ವಲ್ಪ ಹುಳಿ ಇರುವಂತ ಮೊಸರನ್ನ ಬಳಸಿ ಇಲ್ಲ ಅಂದ್ರೆ ಹುಳಿ ಬೇಡ ಅಂದ್ರೆ ಹಾಗೆ ತಗೊಳ್ಳಿ ಓಕೆ ನುಣ್ಣಗೆ ರುಬ್ಬಿದಾಯ್ತು ನೆಕ್ಸ್ಟ್ ಒಂದು ಬೌಲ್ಗೆ ಇದನ್ನ ತೆಗಿಬೇಕು ನಿಮ್ಮನೆಗೇನಾದ್ರೂ ರಿಲೇಟಿವ್ಸು ಧಡಾರ್ ಅಂತ ಬಂದ್ರೆ ದಿಢೀರಾಗಿ ಮಸಾಲೆ ಕೋಡ್ಬಳೆ ಹೇಗ್ ಮಾಡ್ಬೋದು ಅಂತ ತೋರಿಸ್ತಾ ಇದೀನಿ ನೆಕ್ಸ್ಟ್ ಅಕ್ಕಿ ಹಿಟ್ಟು 4 ಸ್ಪೂನ್ ಅಷ್ಟು ಚಿರೋಟಿ ರವೆ ಮೈದಾ ಹಿಟ್ಟು ಹಾಕ್ತಾ ಇದೀನಿ ಈಗ ಧನಿಯಾ ಪುಡಿ ಮೆಣಸಿನ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕಿ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಹಾಕಿರ್ತೀರಲ್ವಾ ಹಾಗೆ ಜೀರಿಗೆ ಕೂಡ ಸ್ವಲ್ಪ ಗರಂ ಮಸಾಲೆ 1 ಸ್ಪೂನ್ ಅಷ್ಟು ನಾವು ಇದಕ್ಕೆ ಸ್ಪೆಷಲ್ ಆಗಿ ಗರಂ ಮಸಾಲೆನ ಬಳಸ್ತಾ ಇರೋದು ಹಾಗೆ ಡಾಲ್ಡಾ ಕೂಡ ಹಾಕ್ತಾ ಇದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಕೋಡ್ಬಳೆ ಹಿಟ್ಟನ್ನು ಕಲಸುವಾಗ ಬಳಸಲ್ಲ ಮೊಸರಿನಿಂದಾನೇ ಕಲಸೋದು ಸ್ವಲ್ಪ ಹಾಕಿರಿ ಫಸ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆಯೆಲ್ಲ ಮಣ್ಣೆತ್ತಿನ ಮಾಸೆ ಅಂತ ಮಾಡ್ತಾರೆ ಹಬ್ಬ ಅವಾಗ ಮಣ್ಣಿನಿಂದ ಎತ್ತು ಅಂದ್ರೆ ಬಸವಣ್ಣನ ರೆಡಿ ಮಾಡಿಬಿಟ್ಟು ಅದರ ಕೋಡಿಗೆ ಈ ಕೋಡ್ಬಳೆನ್ನ ರೆಡಿ ಮಾಡಿ ಹಾಕ್ತಾರೆ ಹಾಕಿದ ಮೇಲೆ ಪೂಜೆ ಮಾಡ್ತಾರೆ ಅದೇ ಸ್ಪೆಷಲ್ ಅವತ್ತು ಹಾಗೆ ಇನ್ನೊಂದು ತಮಾಷೆ ಏನು ಅಂದ್ರೆ ಮದುವೆ ಮನೆಯಲ್ಲಿ ಈ ಹಸಿ ಕೋಡ್ಬಳೆನ್ನ ಕಿವಿಗೆ ಹಾಕ್ತಾರೆ ಹಾಗೇನೇ ಕಾಶಿ ಯಾತ್ರೆಗೆ ಹೋಗಿ ಅಂತ ಹೇಳಿ ಜಿಗಿರಿ ಅಂತ ಹೇಳ್ತಾರೆ ಆಗ ಜಿಗ್ದಾಗ ಆ ಕೋಡ್ಬಳೆ ಎಲ್ಲ ಕೆಳಗೆ ಬೀಳಬೇಕು ನೋಡಿ ಒಂದು ತಿನ್ನುವಂಥ ವಸ್ತು ಕೋಡ್ಬಳೆಯಿಂದ ಹೇಗೆ ನಾವು ಪೂಜೆನೂ ಮಾಡ್ಬೋದು ಹಾಗೆ ಮದುವೆಯಲ್ಲಿ ಕೂಡ ಬಳಸ್ತಾರೆ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ಯಾವ ಕೋಡ್ಬಳೆ ಹೇಳಿ ಮಸಾಲೆ ಕೋಡ್ಬಳೆ ಅದು ಯಾವ ಅಡಿಗೆಯಲ್ಲಿ ದಿಢೀರ್ ಅಡಿಗೆಯಲ್ಲಿ ಅದಕ್ಕೆ ಬೇಗ ಬೇಗ ಮಾಡೋಣ ದಿಢೀರ್ ಅಡಿಗೆಯಲ್ಲಿ ನಾನೀಗ ದಿಢೀರಾಗಿ ಮಸಾಲೆ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ನೆಕ್ಸ್ಟ್ ಕರಿತಾ ಇದೆ ಎಣ್ಣೆಯಲ್ಲಿ
ಯಾವುದೇ ಕರಿಯುವಂತ ಪದಾರ್ಥ ಇದ್ದಾಗ್ಲೂ ಒಳ್ಳೆ ಎಣ್ಣೆನ ಬಳಸಬೇಕು. ಈಗ ಬಾಂಡ್ಲಿಯಿಂದ ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ವಾವ್, ಕೋಡ್ಬಳೆ ಅಂತೂ ಬೊಂಬಟ್ಟಾಗಿದೆ, ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ ಅನ್ಸುತ್ತೆ. ಮಸಾಲೆ ಕೋಡ್ಬಳೆ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಕರಿಬೇವು, ಹಸಿ ಮೆಣಸಿನಕಾಯಿ, ಬಿಳಿ ಎಳ್ಳು, ಜೀರಿಗೆ, ಅರ್ಧ ಕಪ್ ಗಟ್ಟಿ ಮೊಸರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದನ್ನು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಇದಕ್ಕೆ 4 ಸ್ಪೂನ್ ಅಕ್ಕಿ ಹಿಟ್ಟು, 4 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಮೆಣಸು ಪುಡಿ, ಬಿಳಿ ಎಳ್ಳು, ಜೀರಿಗೆ, ಗರಂ ಮಸಾಲ, ಡಾಲ್ಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಈ ಹಿಟ್ಟನ್ನು ಕೋಡ್ಬಳೆ ಆಕಾರದಲ್ಲಿ ಮಾಡಿಕೊಂಡು ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರೆಯಿರಿ. ಈಗ ರುಚಿ ರುಚಿಯಾದ ಮಸಾಲೆ ಕೋಡ್ಬಳೆ ತಿನ್ನಲು ರೆಡಿ.